ಇವತ್ತಿನ ನಿರ್ಧಾರ ನಮಗೆ ರಾಜ್ಯಕ್ಕೆ ಹೊರೆಯಾಗಿದೆಯಾ ಅಥವಾ ನಮಗೆ ಭಾರವಾಗಿದೆಯಾ ನಿರಾಳವಾಗಿದೀವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪರ ಕ್ರಿಯಾವೇದಿಕೆಯ ನಾಗಣ್ಣ ಅವರು ಮಂಡ್ಯದಿಂದ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಾಗಣ್ಣ ಅವರು ನಮಸ್ತೆ. ನಮಸ್ಕಾರ. ನಮಸ್ಕಾರ. ಮಂಡ್ಯದಲ್ಲಿ ಹೇಗಿದೆ ಪರಿಸ್ಥಿತಿ, ಹೋರಾಟ ಹೇಗಿದೆ, ನೀರು ನೆನೆಯಾದರೂ ಸರ್ಕಾರ ಇಲ್ಲ? ಸರ್ಕಾರ ಕಳೆದ ಏನು 5ನೇ ತಾರೀಕಿಂದ ಕೂಡ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಮಂಡ್ಯ ಜಿಲ್ಲೆಯಾದ್ಯಂತ ಹಲವಾರು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾನೆ ಇದೆ. ಒಂದು ಸರ್ಕಾರ ಈಗಾಗಲೇ ಏನು ಘೋಷಣೆ ಮಾಡಿತ್ತು, ಏನು ಉಸ್ತುವಾರಿ ಸಮಿತಿ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಯಾವುದೇ ತೀರ್ಮಾನವನ್ನು ಕೂಡ ತಮಿಳುನಾಡು ನೀರು ಬಿಡಲ್ಲ ಅಂತ ಹೇಳಿತ್ತು. ಆ ರೀತಿ ನಡ್ಕೊಳ್ಳೋದಷ್ಟೇ ಸದ್ಯಕ್ಕೆ ಪರಿಹಾರ ಕ್ರಮ ಆಗಿದೆ. ಸೊ ಈಗ ನೀರು ನಿಲ್ಲಿಸಿದೆ ಅನ್ನೋ ಮಾತುಗಳು ಸರ್ಕಾರದಿಂದ ಕೇಳಿ ಬರ್ತಾ ಇದೆ, ಬಟ್ ಅದರ ಸತ್ಯಾಸತ್ಯತೆ ಗೊತ್ತಿಲ್ಲ. ಗಾಳಿ ಸುದ್ದಿ ಅದು ಖಂಡಿತ ಗಾಳಿ ಸುದ್ದಿ. ನೀವು ಆ ಭಾಗದವರೇ ಆಗಿರೋದ್ರಿಂದ ನೀರನ್ನ ನಿಲ್ಲಿಸಿಲ್ಲ ಇನ್ನು ಕೂಡ ಸರ್ಕಾರ? ಖಂಡಿತ ತಮಿಳುನಾಡಿಗೆ ನೀರು ಹರಿಸ್ತಿರ್ತಕ್ಕಂಥ ಕ್ರಿಯೆ ಏನಿದೆ ಅದು ನಿಂತಿಲ್ಲ. ಬದಲಿಗೆ ಏನು ಕಳೆದ 9ನೇ ತಾರೀಕಿಂದ ಅವರು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರ್ತಕ್ಕಂಥ ಚಳುವಳಿಯನ್ನ ಬಹಳ ವ್ಯವಸ್ಥಿತವಾಗಿ ಅದನ್ನ ಮಟ್ಟ ಹಾಕುವ ಸಲುವಾಗಿ ನೀರನ್ನ ಬರತಕ್ಕಂಥ ಒಂದು ನಾಟಕ ಮಾಡಿದ್ರು. ಈಗ ನಿನ್ನೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸತಕ್ಕಂಥ ಒಂದು ಕ್ರಮವನ್ನು ನಿಲ್ಲಿಸಿದ್ದಾರೆ. ಬದಲಿಗೆ ತಮಿಳುನಾಡಿಗೆ ನಿರಂತರವಾಗಿ ನೀರು ಹರಿತಾ ಇದೆ. ಸೊ ಅಂದ್ರೆ ಸರ್, ಈಗ ಇವರು ರಾಜಕಾರಣಿಗಳು ಏನು ಹೇಳ್ತಾರೆ, ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಬೆಳೆ ಬೆಳಿಬೇಕು. ಯಾವಾಗ ಇವರು ನೀರು ಬಿಡ್ತಾರೆ ಅವಾಗ ಬೆಳೆ ಹಸಿರಾಗಬೇಕು, ಯಾವಾಗ ಇವರು ನೀರನ್ನು ನಿಲ್ಲಿಸ್ತಾರೆ ಅವಾಗ ಬೆಳೆ ಒಣಗೋಗಬೇಕು. ಇದು ಇವರ ದ್ವಂದ್ವ ನೀತಿಗೆ ಇವತ್ತು ಬೆಳೆಗಳೆಲ್ಲವೂ ಕೂಡ ನಾಶವಾಗ್ತಾ ಇದೆ ಆ ಭಾಗದಲ್ಲಿ. ಹೌದು, ಖಂಡಿತ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಕೃಷಿ ಬಗ್ಗೆ ಆಗಲಿ ನೀರಾವರಿ ಬಗ್ಗೆ ಆಗಲಿ ಯಾವುದೇ ಪ್ರಾಥಮಿಕ ಮಾಹಿತಿ ಇಲ್ಲ. ICEC ಸಭೆ ಆಗೋದಕ್ಕಿಂತ ಮುಂಚೆ ಇವರು ಎಲ್ಲರಿಗೂ ಬೆಳೆಗಳು ನೀರು ಕೊಡ್ತೀವಿ ಅಂತೇಳಿ ಬಿತ್ತನೆ ಬೀಜ ಕೊಟ್ಟಿದ್ದಾರೆ, ಜನ ನಾಟಿ ಮಾಡಿದ್ದಾರೆ, ಒಟ್ಲುಪಾತಿ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಇವರು ಜನರು ಎಲ್ಲ ಕೃಷಿ ಚಟುವಟಿಕೆಗಳನ್ನ ಆರಂಭ ಮಾಡಿದ ಮೇಲೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ಈ ಸಾರಿ ನಾವು ಕೃಷಿಗೆ ನೀರು ಕೊಡೋಕ್ಕಾಗಲ್ಲ, ನೀವು ಅರೆ ಕುಷ್ಕಿ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ಎಷ್ಟು ಮಟ್ಟಿಗೆ ಬಳಕೆ ಮಾಡಬೇಕು ಮತ್ತು ಎಷ್ಟು ಮಟ್ಟಿಗೆ ಬಿಡಬಹುದು ಅಂತೇಳಿ ಒಂದು ಕನಿಷ್ಠ ಪರಿಜ್ಞಾನ ಇರಬೇಕು. ಆದರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಒಂದು ಕನಿಷ್ಠ ತಿಳುವಳಿಕೆಯೂ ಇದ್ದಂತಿಲ್ಲ. ನಮ್ಮ ನಾಗಣ್ಣ ಅವರು ಹೇಳಿರೋದು ಸರಿ, ಯಾಕೆಂದ್ರೆ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆ ಹಾಕಿಲ್ಲ. ಇವರು ICEC ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ರು ನೀರು ಕೊಡದೇ ಇದ್ರೆ ಬೆಳೆ ಹೇಗೆ ಬೆಳೀತಾರೆ ನಮ್ಮ ರೈತರು? ನಿಜವಾಗ್ಲೂ ಅವ್ರಿಗೆ ಪರಿಹಾರದ ಕೊಡ್ಬೇಕಾಗಿದೆ. ಈಗ ತಮಿಳ್ನಾಡುದು ಬೆಳೆಗಳಿಗೆ ನೀರು ಕೇಳ್ತಾ ಇದ್ದಾರೆ. ನಾವು ಕುಡಿಯೋದಕ್ಕೆ ನೀರಿಲ್ಲ ನಮ್ಮ ಜನಗಳಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಕುಡಿಯ ನೀರಿಗೆ ಆದ್ಯತೆ ಕೊಡಬೇಕು, ಅದರಿಂದ ಜಲಾಶಯಗಳಿಂದ ನೀರು ಬಿಡುವಂತ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ರಾಜಾರವರು ಕೂಡ ನಮ್ಮ ಜೊತೆ ಇದ್ದಾರೆ. ರಾಜಾರವರು ಕೂಡ ಇಲ್ಲಿ ಮೊನ್ನೆ ಚರ್ಚೆ ಮಾಡ್ತಾ ಹೇಳಿದ್ರು. ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಮಂಡ್ಯ ಭಾಗದ ಮೈಸೂರು ಭಾಗದ ರೈತರಿಗೂ ಕೂಡ ನಾವು ನೀರನ್ನ ಬಿಡ್ತೀವಿ, ಗೇಟ್ ಅನ್ನ ತೆಗಿರಿ, ಏನು ಕೆಲವು ಕಾಲ ನಿಲ್ಲಿಸಿದ್ರು. ನಂತರ ಸುಪ್ರೀಂ ಕೋರ್ಟ್ನ 5ನೇ ತಾರೀಕಿನ ಆದೇಶದ ನಂತರ ಮುಖ್ಯಮಂತ್ರಿಗಳು ನೀರನ್ನ ಬಿಡ್ತೀವಿ ಬೆಳೆಗಳಿಗೆ ಅಂತ ಹೇಳದಂತ ಮುಖ್ಯಮಂತ್ರಿಗಳು ಮತ್ತೆ ಈಗ ರಾಜಾರಾವ್ ಅವರೇ ಮತ್ತೆ ನಿಲ್ಲಿಸಿದ್ದಾರೆ, ಗೇಟ್ ಅನ್ನ ಬಂದ್ ಮಾಡಿದ್ದಾರೆ, ಮತ್ತೆ ಬೆಳೆಗಳಿಗೆ ನೀರು ಹೋಗ್ತಾ ಇಲ್ಲ. ಹೌದು, ಇದು ಸರ್ಕಾರದ ನಿಲುವುಗಳ ಬಗ್ಗೆ ಆದಷ್ಟು ಸುಪ್ರೀಂ ಕೋರ್ಟ್ ಇದು ಮಾತಾಡಿ ನೋಡಿ. ಈಗ ಏನು ಸೂಪರ್ವೈಸರಿ ಕಮಿಟಿ ಒಂದು ಆದೇಶ ಕೊಟ್ಟಿದ್ದಾರೆ, ಅವರು ಎಲ್ಲ ಮಾಹಿತಿ ಎಲ್ಲ ರಾಜ್ಯಗಳಿಂದ ತಗೊಂಡು ಅವರ ಟೆಕ್ನಿಕಲ್ ಟೀಮ್ನ ಕರೆಸ್ಕೊಂಡು ಚರ್ಚೆ ಮಾಡಿ ದಿನವಿಡೀ ಚರ್ಚೆ ಮಾಡಿ ಕೊನೆಗೆ ಒಂದು ಆದೇಶ ಅಂತ ಕೊಟ್ಟಿದ್ದಾರೆ. ಆದರೆ ಆ ಆದೇಶದಲ್ಲಿ ಡಿಫಿಷಿಟ್ ಇಯರ ಏನು ಅಂಬುದನ್ನು ದಯವಿಟ್ಟು ಹೇಳಿಲ್ಲ. ಅದು ಹೇಳಬೇಕಾಗಿತ್ತು. ಅದು ಹೇಳಿ ಎಷ್ಟು ಡಿಫಿಷಿಟ್ ಅಂತ ಹೇಳಿದರೆ ಎಲ್ಲರಿಗೂ ಒಂದು ನಿರಾಳಾರ್ಥಿ ತಿಳಿದೇ ಹೋದರೆ. ಈಗೇನು 30ವರೆಗೂ ನೀರು ಬಿಡು ಅಂತ ಹೇಳಿದ್ದಾರೆ, ಸೆಪ್ಟೆಂಬರ್ ಅಕ್ಟೋಬರ್ ಬಿಡಬೇಕಾದ 22 TMC ಬಗ್ಗೆ ಏನು, ನವೆಂಬರಲ್ಲಿ ಬಿಡಬೇಕಾದ ಏನು, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಇದು ಸಂಕಷ್ಟ ಪರಿಸ್ಥಿತಿ ಅಂತ ಹೇಳಿದ್ರೇನೆ ಅದಕ್ಕೆ ಮುಂದೆ ಏನಾದರೂ ಒಂದು ಸೂಚನೆ ಒಂದು ಮುಂದೆ ಕ್ರಮ ತಗೊಳ್ಬಹುದು. ಆಮೇಲೆ ಈಗ ಈ ಸೂಪರ್ವೈಸರಿ ಕಮಿಟಿ ಎಲ್ಲ ಡೀಟೇಲ್ಸ್ ತಗೊಂಡು ಒಂದು ಆದೇಶ ಕೊಟ್ಟಿರೋದ್ರಿಂದ ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಇದ್ರ ಪ್ರಭಾವ ಬಹಳ ಬೀರುತ್ತೆ. ಸುಪ್ರೀಂ ಕೋರ್ಟ್ನವರು ಏನು ಆದೇಶ ಹಿಂದೆ ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಏನೂ ಇರಲಿಲ್ಲ, ಅವ್ರ ಹತ್ರ ಮೆಕಾನಿ ಇದು ಡೀಟೇಲ್ಸೇ ಇರಲಿಲ್ಲ. ಸುಮ್ಮನೆ ಅಡ್ಡಾಕಾಗಿ ನಾವು ಒಂದು ಅಫಿಡವಿಟ್ ಫೈಲ್ ಮಾಡಿ 10,000 ಬಿಡ್ತೀನಿ ಅಂದ್ರು, ಅವರು ತಮಿಳ್ನಾಡು 20,000 ಕೇಳಿದ್ರು, ನ್ಯಾಯ ಮಾಡಿ 15,000 ಕೊಟ್ಟು ತರುವಾಯ 12,000 ಮಾಡಿದ್ರು. ಆದ್ರೆ ನಾಳೆ ದಿವಸ ಈಗೇನು ಸೂಪರ್ವೈಸರಿ ಕಮಿಟಿ ಹೇಳಿದೆ ಅದ್ರ ಪ್ರಕಾರನೇ ಮಾಡಿ ಅಂತಲೇ ಆದೇಶ ಕೊಡ್ತಾರೆ. ಮತ್ತು ಅಲ್ಲೇನ ತಮಿಳ್ನಾಡು ಕೇಳ್ಬೋದು, ಸ್ವಾಮಿ ಮುಂದಿನ ಗತಿ ಏನು,
ತರುವಾಯ ಅಕ್ಟೋಬರ್ ತರುವಾಯ ಏನು ಅಂತ ಕೇಳ್ಬೋದು. ಅದಕ್ಕೂ ಬಹುಶಃ ಏನಾದರೂ ಪರಿಹಾರ ಕೊಡ್ತಾರೆ. ಇಲ್ಲಿ ನಾವು ವಾದ ಮಾಡಬೇಕಾಯ್ತು ತಮಿಳುನಾಡು ಸುಪ್ರೀಂ ಕೋರ್ಟ್ ಮುಂದೆ. ಸ್ವಾಮಿ, ಈಗ ಸೂಪರ್ವೈಸರಿ ಕಮಿಟಿ ಇದು ಸಂಕಷ್ಟ ಪರಿಸ್ಥಿತಿ ಅಂತ ನಾವು ಎಲ್ಲೂ ಹೇಳಿಲ್ಲ. ನಾಳೆ ಆಮೇಲೆ ಅವ್ರಿಗೆ ಇದು ಸಾಂಬಾ ಕ್ರಾಪ್ಗೆ ಇಷ್ಟು ನೀರು ಬೇಕಿಲ್ಲ. ಈಗ ಮೆಟ್ಟೂರ್ ಒಳಗೊಂದು ಸುಮಾರು 40 TMC ಇದೆ. ಹೋದ ವರ್ಷ ಕೊಚ್ಕೊಂಡು ಹೋಗಿದೆ ತಮಿಳುನಾಡು. ಡೆಲ್ಟಾ ಒಳಗೆಲ್ಲ ಒಳ್ಳೆ ಗ್ರೌಂಡ್ ವಾಟರ್ ಇದೆ. ಮತ್ತೆ ಇನ್ನೊಂದು 15 ದಿವಸದೊಳಗೆ ಹಿಂಗಾರು ಮಳೆ ಬರುತ್ತೆ. ಇವೆಲ್ಲ ಕಾರಣದಿಂದ ಅವರಿಗೆ, ಆಮೇಲೆ ಅವರೇ ಹೇಳ್ದಂಗೆ 1250 ಕ್ಯೂಸೆಕ್ಸ್ ಆದರೆ ಅವ್ರಿಗೆ ಸಾಂಬಾ ಬೆಳೆಗೆ ಸಾಕು. ಇವೆಲ್ಲ ಕಾರಣದಿಂದ ಅವ್ರಿಗೆ ಇರೋ ನೀರು ಬೇಕಾದಷ್ಟು ಆಗುತ್ತೆ. ಸ್ವಾಮಿ, ನಮಗೆ ರಿಲೀಫ್ ಕೊಡಿ ಅಂತ ನಾವು ವಾದ ಮಾಡದೆ ಹೋದ್ರೆ ನಮಗೆ ಬಹಳ ಕಷ್ಟ ಇದೆ. ಇದನ್ನು ಈ ರೀತಿ ಮಾಡಿ ನಮಗೆ ಏನಾದರೂ ರಿಲೀಫ್ ತಂದ್ಕೊಂಡ್ರೆ ನಾವು ಉಳಿತೀವಿ. ಇಲ್ಲದೆ ಹೋದ್ರೆ ಕುಡಿಯೋ ನೀರಿಗೆ ಬಹಳ ಕಷ್ಟ ಆಗುತ್ತೆ. ಕರೆಕ್ಟ್. ರಾಜಾರಾವ್ ತಿಮ್ಮೇಗೌಡ್ರೆ, ರಾಜಾರಾವ್ ಹೇಳ್ತಿರೋದು ಮಾತು ಕೂಡ ತುಂಬಾ ವ್ಯಾಲಿಡ್ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಮನೆ ಆದೇಶ ಕೊಡಬೇಕಾದ್ರೂ ಕೂಡ ಇಲ್ಲ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಿಫಿಷಿಯೆಂಟ್ ಇಯರ್ ಇದೆ, ಬರ ಇದೆ, ಮುಂಗಾರು 37% ಕೈ ಕೊಟ್ಟಿದೆ, ಹಿಂಗಾರು ಕೂಡ ಕೈ ಕೊಟ್ಟಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ಯಥೇಚ್ಛವಾಗಿ ನೀರಿದೆ, ಅಂತರ್ಜಲ ಇದೆ, ಸಾಂಬಾರ್ ಬೆಳೆಗೆ ಬೇಕಾದಂತ ಏನು ನೀರು ಸಾಕಷ್ಟು ಶೇಖರಣೆಯೂ ಕೂಡ ಆಗಿದೆ. ಇದು ಯಾವುದನ್ನು ಕೂಡ ಇವತ್ತು ಮೇಲುಸ್ತುವಾರಿ ಸಮಿತಿನಲ್ಲೂ ಕೂಡ ಹೇಳಿಲ್ಲ. ಈಗ ರಾಜಾರಾವ್ರು ಹೇಳೋ ರೀತಿಯಲ್ಲಿ ಆಗಸ್ಟ್ ಅಲ್ಲಿ ನಾವು 30 TMC ಬಿಡಬೇಕಾಗಿತ್ತು. ಆದ್ರೂ ನಮ್ಮಲ್ಲಿ ಇರದೆ 47 TMC, 37 TMC ಬಿಡಕ್ಕೆ ಆಗ್ತಾ ಇರಲಿಲ್ಲ. 30 TMC ಈಗ ಸೆಪ್ಟೆಂಬರ್ಲ್ಲಿ 40 TMC ನಾವು ಬಿಡಬೇಕು. ಇಲ್ಲಿ ಇಡೀ ಜಲಾಶಯ 4 ಜಲಾಶಯಗಳನ್ನ ನೀವು ಜಾಲಾಡಿದ್ರು ಕೂಡ ನಿಮಗೆ ಸಿಗಂತದ್ದು 27 TMC. ನೀವು ಹೇಳ್ತಾ ಇರೋದು ಅಂಕಿ ಸಂಖ್ಯೆ ಸಾಮಾನ್ಯ ಪರಿಸ್ಥಿತಿನಲ್ಲಿ ನೀಡ್ ಬಿಡಬೇಕಾದ ನಿರ್ದೇಶನ ಟ್ರಿಬ್ಯುನಲ್ ಆದೇಶ ಅದು. ಆದ್ರೆ ಈಗ ಅವರು ಒಟ್ಟು 50 TMC ನಲ್ಲಿ ಈಗಾಗಲೇ 16 TMC ನಾವು ಕೊಟ್ಬಿಟ್ಟಿದೀವಿ. ಇನ್ 34 TMC ನು ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಎಲ್ಲಿದೆ ನೀರು ಕೊಡೋದಕ್ಕೆ? 34 TMC ನಮ್ಮಲ್ಲಿ ನೀರೇ ಇಲ್ಲ. ಆದ್ರೆ ಈ ಸಂಕಷ್ಟ ಪರಿಸ್ಥಿತಿನಲ್ಲಿ ಪರಸ್ಪರ ಒಪ್ಪಿಗೆ ಆಧಾರದ ಮೇಲೆ ಎರಡೂ ರಾಜ್ಯಗಳು ಒಂದು ಸೂತ್ರವನ್ನು ನಿರೂಪಿಸಬೇಕಾಗ್ತದೆ. ಆ ಸೂತ್ರ ಒಂದೇ ರೀತಿ ಇರುವುದಿಲ್ಲ. ಆಯಾ ವರ್ಷದಲ್ಲಿ ಆ ಸಂದರ್ಭದಲ್ಲಿ ಆಯಾ ಜಲಾಶಯಗಳಲ್ಲಿ ಇರುವಂತಹ ನೀರಿನ ಸಂಗ್ರಹ ಏನು ಮತ್ತು ಕುಡಿ ನೀರಿನ ಎಷ್ಟು ನೀರು ಬೇಕಾಗ್ತದೆ, ಆಮೇಲೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅದಕ್ಕೆ ಎಷ್ಟು ಅಗತ್ಯ ಇದೆ, ಇವೆಲ್ಲವನ್ನು ನೋಡಿ ಯಾವ್ಯಾವ ಪ್ರಮಾಣದಲ್ಲಿ ಇರುವ ನೀರನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಪರಸ್ಪರ ಒಪ್ಪಿಗೆ ಮೇಲೆ ಸಂಕಷ್ಟ ಸೂತ್ರವನ್ನ ರೂಪಿಸ್ಬೇಕಾಗತ್ತೆ. ಬಟ್ ಆ ಕೆಲಸ ಆಗಿಲ್ಲ. ಕರೆಕ್ಟ್. ಬಹುಶಃ ಅದನ್ನ ಹಿಂದೆ ಕಾವೇರಿ ನದಿ ಪ್ರಾಧಿಕಾರ ಸಂಕಷ್ಟ ಸೂತ್ರದ ಬಗ್ಗೆ ಚರ್ಚೆ ಮಾಡಿತ್ತು. ಆದ್ರೆ ಒಂದು ನಿರ್ದಿಷ್ಟ ಸೂತ್ರವನ್ನು ಇದುವರೆಗೂ, ಈಗಲೂ ಸಹ ಕರ್ನಾಟಕ ಸರ್ಕಾರ ಹೇಳ್ತಾನೆ ಇದೆ, ನಮಗೆ ಸಂಕಷ್ಟ ಇದೆ, ನಾವು ನೀರು ಬಿಡೋಕಾಗೋದಿಲ್ಲ ಅಂತ ಹೇಳ್ತಾನೆ ಇದೆ. ಆದ್ರೆ ಸೂತ್ರ ರಚನೆ ಸೂತ್ರ ಇಲ್ಲ. ನಾಗಣ್ಣವರೇ, ರಾಜಾರಾವ್ರೆ, ನನ್ನ ತಮ್ಮನ್ನ ಕೇಳೋದೇನಂದ್ರೆ, ಈಗಾಗಲೇ ತಮಿಳುನಾಡಿನಲ್ಲಿ ಮೆಟ್ಟೂರು ಡ್ಯಾಮ್ನಲ್ಲಿ 37 TMC ನೀರಿತ್ತು. ಈಗ ನೀರನ್ನ ಕಳೆದ 15 ದಿನಗಳಿಂದ ನೀರನ್ನ ಹರಿಸಿದ ನಂತರ ಅದು 40 TMC ಆಗಿದೆ. ನಮ್ಮ 4 ಜಲಾಶಯಗಳಿಂದನೂ ಕೂಡ ಸೇರಿಸಿದ್ರೆ ಒಂದು 27 TMC ನೀರಿದೆ. ಈ ಸತ್ಯ ಯಾಕೆ ಇದನ್ನ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಮ್ಮವರು ಎಡವಿದಾರ? ನಮ್ಮೂರು ಅಲ್ಲ, ನಮ್ಮೂರು ಎಡವಿರೋದು ಕ್ವಶನ್ ಅಲ್ಲ. ಇಲ್ಲಿ ಇದು ಸೂಪರ್ವೈಸರಿ ಕಮಿಟಿ ಟ್ರಿಬ್ಯುನಲ್ ಆರ್ಡರ್ ಮೇಲೆ ಹೋಗಿದೆ. 1924 ಅಗ್ರಿಮೆಂಟ್ ವಿತ್ ರಿವ್ಯೂ ಕ್ಲಾಸ್, ಅದ್ರ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಅವ್ರು ಹೋಗಿದ್ದಾರಾಗ್ಲಿ. ಬೇರೆ ನಿಮ್ಮ ಕಷ್ಟ ಸುಖ ಅವ್ರು ನೋಡಿಲ್ಲ, ಕೇಳಿಲ್ಲ, ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟಿಲ್ಲ. ಕುಡಿಯೋ ನೀರಿಗೆ ಒಂದು ವೇಳೆ ಆದ್ಯತೆ ಕೊಟ್ಟಿದ್ರು ಕೂಡ 8.75 TMC, ಅದ್ರೊಳಗೆ 6 ತಿಂಗಳು ಆಗೋಗಿದೆ. ಇನ್ನು ಬಾಕಿ ಇರೋದು ಇನ್ನು 6 ತಿಂಗಳು. 6 ತಿಂಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನಿಮ್ಮಲ್ಲಿ ಇದೆ ಎಂಬೋ ಭಾವನೆಯಿಂದ ಹೋಗಿದ್ದಾರೆ. ನಾವು ಏನ್ ಹೇಳಿದ್ವೋ ಅದನ್ನ ಕೇಳಿಲ್ಲ. ತಮಿಳ್ನಾಡಿಗೆ ರಿಲೀಫ್ ಕೊಟ್ಟಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಆಸ್ ಪರ್ ಟ್ರಿಬ್ಯುನಲ್ ಆರ್ಡರ್. ಅವ್ರು ಸಂಕಷ್ಟ ಪರಿಸ್ಥಿತಿ ಅಂತ ಘೋಷಣೆ ಮಾಡಿಲ್ಲ ಇದು. ಆಮೇಲೆ ಈಗ ಅವ್ರ ಆರ್ಡರು ಇಟ್ ಬಿಕಮ್ಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್ ತರ ಡಿಕ್ರಿ ಆಗೋಗುತ್ತೆ. ನಾಳೆ ನಾವು ಪಾಲನೆ ಮಾಡದೆ ಹೋದ್ರೆ ಮುಂದೆ ಬಹಳ ಕಷ್ಟ ಇದೆ. ಹಿಂದೆ SM ಕೃಷ್ಣ ಅವರು ಯಾವ ರೀತಿ ತೊಂದರೆಗೆ ಒಳಗಾದ್ರು ಅದೇ ರೀತಿ ಮುಂದಿನವರು ಒಳಗಾಗಬೇಕಾಗ್ತದೆ. ಇದು ಪರಿಸ್ಥಿತಿ ಅಲ್ಲ, ಕುಡಿಯೋ ನೀರು ಅಂತ ಮುಂದೆ ಹೋಗೋದ್ರಿಂದ ನಮಗೆ ಹೆಚ್ಚಿನ ತೊಂದರೆಗಳೇ ಆಗಿದೆ. ನಾವು ಬೇರೆ ಮೂಲದಿಂದ ಕುಡಿಯೋ ನೀರು ಬೆಂಗಳೂರು 2/3 ತಂದ್ಕೋಬೇಕು. ಕಾವೇರಿನೇ ನಾವು ಬಿಟ್ಕೊಂಡ್ರೆ ಪೂರ್ತಿ ಶೇರ್ ನಮಗೆ ಬಿದ್ದು ನಾರ್ಮಲ್ ಇಯರ್ ಆದ್ರೆ 10 TMC ಕೊಟ್ಕೊಂಡಿದ್ದೀವಿ. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರೇ ರೈತರು ಕೊಡ್ಲಕ್ಕೆ ನೀರು ಇಲ್ದೆ ಇದ್ದಂಗೆ ಇನ್ನೆಲ್ಲಿಂದ 10 TMC ಕೊಡ್ತೀರಾ? ಅದು ಎಲ್ಲಿದೆ? ದಯವಿಟ್ಟು ಇದಕ್ಕೆ ಯಾರು ಉತ್ತರ ಕೊಡಬೇಕು ದಯವಿಟ್ಟು ನೋಡಿ.
ಖಂಡಿತ ತಿಮ್ಮೇಗೌಡರೆ, ರಾಜಾರಾವ್ ಅವರು ಹೇಳ್ತಿರುವಂತಹ ಆಕ್ರೋಶವು ಕೂಡ ನ್ಯಾಷನಲ್ ಪಾಲಿಸಿ ಪ್ರಕಾರವೂ ಕೂಡ ಮೊದಲ ಆದ್ಯತೆ, ಸಂವಿಧಾನಾತ್ಮಕವಾಗಿ ಮೂಲಭೂತವಾಗಿ ಮೊದಲು ಪ್ರಯಾರಿಟಿ ಕೊಡಬೇಕಾಗಿರುವಂತದ್ದು ಕುಡಿಯುವ ನೀರಿಗೆ. ಹೌದು, ಇದನ್ನ ಯಾಕೆ ಸುಪ್ರೀಂ ಕೋರ್ಟ್ ಆಗಲಿ ಇವತ್ತಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ಮೇಲುಸ್ತುವಾರಿ ಸಮಿತಿಯ ಭಾಗವಾಗಿ ಅಂಗವಾಗಿ ಮೇಲುಸ್ತುವಾರಿ ಸಮಿತಿಯಲ್ಲಿ ಇದ್ದಾರೆ. ಕೇಂದ್ರ ವಾಟರ್ ಮಿನಿಸ್ಟ್ರಿ, ಜಲಸಂಪನ್ಮೂಲ ಇಲಾಖೆಯ ಮಿನಿಸ್ಟ್ರಿ ಕೂಡ, ಸೆಕ್ರೆಟರಿಗಳು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಅವರಿಗೆ ಪ್ರಯಾರಿಟಿ ಅರ್ಥ ಆಗೋದಿಲ್ಲ ಅಂತ. ಮೊದಲು ನ್ಯಾಷನಲ್ ಪಾಲಿಸಿ ಪ್ರಕಾರ ನೀರಿಗೆ ಆದ್ಯತೆ ಕೊಡಬೇಕು, ಕುಡಿಯೋ ನೀರಿಗೆ. ಅದಕ್ಕೆ ನಮಗೆ ನೀರು ಕುಡಿಯೋದಕ್ಕೆ ನೀರಿಲ್ಲ ಅನ್ನೋದನ್ನ ಸರ್ಕಾರ ವಾದ ಮಂಡಿಸಿದ್ರು ಕೂಡ ಕೇಳ್ತಾ ಇಲ್ಲ ಅಂದ್ರೆ ಇದು ಕೇಂದ್ರ ಸರ್ಕಾರದ ಲೋಪವೂ ಕೂಡ ಇಲ್ಲಿ ನಮಗೆ ಕಂಡು ಬರ್ತದೆ. ಬಹುಶಃ ನಾವು ಕೇಂದ್ರ ಸರ್ಕಾರದ ಪ್ರಭಾವದಿಂದ ಅವರು ತೀರ್ಮಾನ ಕೊಟ್ಟಿದ್ದಾರೆ ಅಂತ ಹೇಳಿ ಕಷ್ಟ ಆಗ್ಬಹುದು. ಆದ್ರೆ ಒಂದಂತೂ ನಿಜ, ಉಸ್ತುವಾರಿ ಸಮಿತಿ ಪೂರ್ಣವಾಗಿ ಅಂಕಿಅಂಶಗಳನ್ನ ವಿವಿಧ ಮೂಲಗಳಿಂದ, ಅಂದ್ರೆ ತಜ್ಞರಿಂದ ಮತ್ತು ಆಯಾ ರಾಜ್ಯಗಳ ತಮಿಳುನಾಡು ಕರ್ನಾಟಕ ಅಧಿಕಾರಿಗಳ ಮೂಲಕ ಅಂಕಿಅಂಶಗಳನ್ನ ತಗೊಂಡು ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ನನ್ಗನ್ಸುತ್ತೆ ಈ ಸಂಕಷ್ಟ ಸಮಯ ಅಲ್ಲದೆ ಇದ್ರೆ ಇನ್ನೂ 10,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳ್ಬೋದಿತ್ತೇನು ಅವರು. ಸಂಕಷ್ಟ ಪರಿಸ್ಥಿತಿಯ ಅರಿವಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೈಯಕ್ತಿಕವಾಗಿ. ನಾಳೆ ಅದು ನಮ್ಮ ವಾದ ಸರ್ಕಾರದ ವಾದ ಸಮರ್ಥನೀಯವಾಗಿದ್ರೂ ಕರ್ನಾಟಕದ್ದು ಪೂರ್ಣವಾಗಿ ಒಪ್ಪಿಲ್ಲ ಯಾರು, ಉಸ್ತುವಾರಿ ಸಮಿತಿಯವರು. ಈ ಉಸ್ತುವಾರಿ ಸಮಿತಿ ಉದ್ದೇಶ ಏನು ಅಂದ್ರೆ, ಇದೇ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ನ್ಯಾಯಾಧೀಕರಣದ ಟ್ರಿಬ್ಯುನಲ್ ಆದೇಶವನ್ನ ಜಾರಿಗೊಳಿಸೋದಕ್ಕೋಸ್ಕರನೇ ಉಸ್ತುವಾರಿ ಸಮಿತಿ ರಚನೆ ಆಗಿರೋದು. ಇದು ತಾತ್ಕಾಲಿಕ. ಇದು 2013 ಮೇನಲ್ಲಿ ಈ ಉಸ್ತುವಾರಿ ಸಮಿತಿ ರಚನೆಯಾಗಿ ನೋಟಿಫಿಕೇಶನ್ ಆಗಿದೆ. ಮತ್ತೆ ಈಗಾಗಲೇ ನ್ಯಾಯಾಧೀಕರಣ ಅಂದ್ರೆ ಟ್ರಿಬ್ಯುನಲ್ ಆರ್ಡರ್ ಪ್ರಕಟಣೆ ಆಗಿದೆ ಗೆಜೆಟ್ನಲ್ಲಿ. ಕರೆಕ್ಟ್. ಅದರಿಂದ ಅದು ಜಾರಿಗೊಳ್ತದೆ. ಅದು ಜಾರಿಗೊಳ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರನೇ ನೀರು ಬಿಡಬೇಕು ಅಂದಿದ್ರೆ ಇನ್ನೂ ಹೆಚ್ಚಿನ ನೀರನ್ನ ಬಿಡಬೇಕು ಅಂತ ಅನ್ಬಿಟ್ಟು ಉಸ್ತುವಾರಿ ಸಮಿತಿ ಹೇಳ್ಬೋದಿತ್ತು. ಕರೆಕ್ಟ್. ಅದರಿಂದ ನಾಳೆ ಏನು ನಾವು ವಾದವನ್ನ ಮಂಡಿಸ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ, ಅದು ನಿರ್ಣಯ ನಾಳೆ ಏನ್ ತೀರ್ಪು ಕೊಡ್ತಾರೆ ಅದು ನಿರ್ಣಾಯಕವಾದ ತೀರ್ಪು. ಖಂಡಿತ. ರಾಜಾರಾವ್ ಏನೋ ಹೇಳ್ತಾ ಇದ್ರು, ರಾಜಾರಾವ್ ಮಾತನಾಡಿ. ನೋಡಿ, ಇಲ್ಲಿ ಒಂದು ವಿಷಯ ನಾವು ಗಮನಿಸ್ಬೇಕು. ನಾವೆಲ್ಲರೂ ಟ್ರಿಬ್ಯುನಲ್ ಮುಂದೆ ಹೋಗಿದ್ದು ಕಾರಣ ನಮಗೆ ನೀರು ಸರಿಯಾಗಿ ಹಂಚಿ ಅಂತ. ಇಲ್ಲಿ ಬರೋ ಪರಿಸ್ಥಿತಿ ಯಾವುದು ಬ್ಯಾಡ್ ಇಯರ್ ಆಗುತ್ತೋ ಅವಾಗಲೇ ಈ ಸಮಸ್ಯೆ, ಆ ಸಮಸ್ಯೆಗೆ ಉತ್ತರ ಕೊಟ್ಟಿದ್ದಾರಾ ಈ ಟ್ರಿಬ್ಯುನಲ್? 16 ವರ್ಷ ಸಾರ್ವಜನಿಕರು ದುಡ್ಡೆಲ್ಲ ವ್ಯಯ ಮಾಡಿದ್ರು, ಎಲ್ಲಿ ಕಷ್ಟ ಇದೆಯೋ ಅವ್ರಿಗೂ ಕಷ್ಟ ಬಂತು, ಆರ್ಡ್ರೇ ಕೊಡ್ಲಿಲ್ಲ. ಹಾಗಾಗಿ ನಾವು ಮತ್ತೆ ಆ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕಾಗಿದೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕಾಗಿದೆ. ಇದು ನಾವು ಕ್ವಶನ್ ಮಾಡೋಕೆ, ನೀವು ಮಾಡಿದ್ದೇನೋ, ನಿಮ್ಮನ್ನ ಯಾತಕ್ಕೆ ನಾವು ಸ್ಥಾಪನೆ ಮಾಡಿದ್ದು ಸರ್ಕಾರ, ಕೇಂದ್ರ ಸರ್ಕಾರ, ನೀವೇನ್ ಮಾಡಿದ್ರಿ? ನೀವು ಇನ್ನೂ ಕಷ್ಟ ತಂದು ಕೊಟ್ರಿ, ಏನೇನೂ ಮಾಡಲಿಲ್ಲ, ನಿಮಗೆ ಕೊಟ್ಟಿರೋ ದುಡ್ಡೆಲ್ಲ ದಂಡ, ಅದನ್ನು ವಾಪಸ್ ತಗೋಬೇಕು ಅಂತ ಬಹುಶಃ ಕೇಳಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ. ನಿಜ ನಿಜ, ಮೇಲುಸ್ತುವಾರಿ ಸಮಿತಿ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ ಒಂದು ಹಾಸ್ಯಾಸ್ಪದ ಮತ್ತೆ ಒಂದು ರೀತಿಯಲ್ಲಿ ಆತಂಕದ ವಿಚಾರ. ರಾಜಾರಾವ್ರೇ, ಮೊದಲು ಈಗ ಬೆಂಗಳೂರಿಗಾಗ್ಲಿ ಮಂಡ್ಯ ಮೈಸೂರು ಭಾಗಕ್ಕೆ ಕುಡಿಯುವ ನೀರಿಗೆ ತತ್ವಾರ ಶುರುವಾದ್ರೆ ಎಲ್ಲಿಂದ ನೀರು ತರ್ತಾರೆ? ಈಗಾಗಲೇ ಡೆಡ್ ಸ್ಟೋರೇಜ್ಗೆ ಹೋಗ್ತಾ ಇದೆ ನೀರು. ಏರಿಯಾ ಟಿಎಂಸಿ ನಮ್ಮ ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಒಟ್ಟಾರೆ 27-28 ಟಿಎಂಸಿ 4 ಜಲಾಶಯಗಳಿಂದನೂ ಕೂಡ ಕಂಡು ಬರ್ತಾ ಇರೋದು. ಅದರಲ್ಲಿ ಒಂದಷ್ಟು ಅರ್ಧಕರ್ಧ ಭಾಗ 4 ಜಲಾಶಯಗಳಲ್ಲೂ ಡೆಡ್ ಸ್ಟೋರೇಜ್ಗೆ ಹೋಗುತ್ತೆ. ನಮಗೆ ಉಳಿಯುವಂತಹ ಟಿಎಂಸಿಯಿಂದ ಕುಡಿಯುವ ನೀರನ್ನು ಒದಗಿಸಬೇಕು. ಈಗಾಗಲೇ 2 ದಿನಕ್ಕೊಂದ್ಸಲಿ ಕುಡಿಯುವ ನೀರನ್ನು ಬೆಂಗಳೂರಿಗೆ ಬಿಡ್ತೀವಿ ಅನ್ನೋ ಆದೇಶವೂ ಕೂಡ ಬರ್ತಾ ಇದೆ. ಅಲ್ಲ, ಇದಕ್ಕೆ ತಯಾರಿ ಮಾಡ್ಕೋಬೇಕು. ಇದು ಮುಂದಿನ ವರ್ಷ ಪ್ರತ್ಯೇಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಮುಂದೆ ನಮ್ಗೆ ಇದೇ ರೀತಿ ಆಗತ್ತೆ. ನಿಜ, ಈಗ 2 ದಿನ ಇದ್ದಿದ್ದು ಮುಂದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದು ವಾರ ಆಗ್ಬಹುದು ಆಗತ್ತೆ. ಇದನ್ನ ಈ ವರ್ಷದಿಂದಲೇ ಮುಂದಿನ ಬೇಸಿಗೆಯಲ್ಲೇ ಇದನ್ನ ಅನುಭವಿಸ್ತೀವಿ ನಾವೆಲ್ಲರೂ ನೋಡ್ತೀವಿ. ಹಾಗಾಗಿ BWSSB ಅವರು ಕೂಡಲೇ ಕ್ರಮಗಳು ತಗೊಳ್ಬೇಕು. ಕೆಲವು ಕ್ರಮಗಳು ಇವೆ, ಎಲ್ಲ ತಜ್ಞರನ್ನು ಕರೆದು ಇದಕ್ಕೆ ಏನ್ ಮಾಡಬೇಕು, ಟೆಂಪರರಿ ಏನ್ ಮಾಡಬೇಕು. ಈ 3 ದೊಡ್ಡ ದೊಡ್ಡ ಜಲಾಶಯಗಳು ಏನಿದೆ, ಬೆಳಂದೂರು, ಬೈರಮಂಗಲ, ಹೆಬ್ಬಾಳು, ಇದ್ರ ಮುಂದುಗಡೆಗೆ ಯೂನಿಟ್ ಟ್ರೀಟ್ಮೆಂಟ್ ಪ್ಲಾಂಟ್, ಟರ್ಷರಿ ಟ್ರೀಟ್ಮೆಂಟ್ ಹಾಕಿ ಆ ನೀರಿನ ಟ್ಯಾಂಕರ್ ಮೂಲಕ ಕೊಡಬೇಕು. ಆಮೇಲೆ KR ಎಲ್ಲ 4 ರಿಸರ್ವಾಯರ್ ಒಳಗೆ ಎಲ್ಲಿ ನೀರಿದೆಯೋ ಅದು ಅಂಚಿನಲ್ಲೇ ಬೋರ್ವೆಲ್ಗಳು ಹಾಕೊಂಡು ಪೈಪ್ ಮೂಲಕ ನೀರು ತಗೋಬೇಕು. ಆಮೇಲೆ ಕಮಾಂಡ್ ಒಳಗೂ ಕೂಡ ಎಲ್ಲಿ ಗ್ರೌಂಡ್ ವಾಟರ್ ಜಾಸ್ತಿ ಇದೆಯೋ ಅಲ್ಲೂ ಕೂಡ ಬೋರ್ವೆಲ್ಗಳು ಹಾಕಿ ಅಲ್ಲಿಂದ ನೀರು ತಗೋಬೇಕು. ಈ ರೀತಿ ಮಾಡಿದ್ರೆ ಈ ವರ್ಷಕ್ಕೆ ಒಂದು ಉಪಶಮನ ಮಾಡಬಹುದು, ಇಲ್ಲದೆ ಹೋದ್ರೆ ಮುಂದೆ ಭಾರಿ ಕಷ್ಟ ಆಗುತ್ತೆ. ಈಗಲಿಂದಲೇ ಪ್ಲಾನ್ ಮಾಡಬೇಕು, BWSSB ಎಚ್ಚೆತ್ಕೋಬೇಕು, ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ.
ಅವ್ರು ಯಾವತ್ತೂ ಮೊದಲಿಗೆ ಎಚ್ಚೆತ್ಕೊಳ್ಳೋದಿಲ್ಲ. ರಾಜಾರವರೇ ಚರ್ಚೆ ಮಾಡೋಣ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಬ್ರೇಕ್ ನಂತರ ತಿಮ್ಮೇಗೌಡರು ಮತ್ತೆ ರಾಜಾರವ್ರ ಜೊತೆ ಚರ್ಚೆ ಮುಂದುವರಿಯುತ್ತೆ. ಈಗ ಬ್ರೇಕ್.